ವೀಕ್ಷಕರ ಈಗಾಗಲೇ ಕೋಡ್ಕೆರೆ ವಿಧಾನಸಭಾ ಕ್ಷೇತ್ರ 2023 ರ ಚುನಾವಣೆಗೆ ಯಾವ ರೀತಿ ರಣರಂಗ ಆಗ್ತಾ ಇದೆ ಅಂತ ಈಗಾಗಲೇ ಅಮೋಕ್ ಟಿವಿಯಲ್ಲಿ ವಿಸ್ತೃತ ವರದಿ ಮೂಲಕ ನೋಡ್ತಾ ಇದ್ದೀರಾ ಪ್ರತಿದಿನವೂ ಕೂಡ ಹೊಸ ದಿಕ್ಕುಗಳು ರಾಜಕೀಯವಾಗಿ ಹೊಸ ಬದಲಾವಣೆಗಳು ಬಿಜೆಪಿಯೂ ಕೂಡ ತನ್ನ ಬಲವರ್ಧನೆಗಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಆಲಿ ಶಾಸಕರ ಒಂದು ಹಲವಾರು ಅಭಿವೃದ್ಧಿ ವೈಫಲ್ಯಗಳು ಎತ್ತಿ ಕಾಣ್ತಾ ಇರೋದ್ರಿಂದ ಈಗ ಒಂದು ರಣರಂಗ ಆಗ್ತಾ ಇರುವಂತ ಕ್ಷೇತ್ರಗಳ ಪೈಕಿಯಲ್ಲಿ ಈಗ ಕೋಟ್ಕೆರೆ ಕ್ಷೇತ್ರ ಒಂದು ಏನು ಜೆಡಿಎಸ್ ನಿಂದ ಕಳೆದ ಬಾರಿ ರನ್ನರ್ ಅಪ್ ಆಗಿದಂತ ಸುಧಾಕರ್ ಲಾಲ್ ಅವರು ಈ ಬಾರಿ ಗೆಲ್ಲುವಂತ ಒಂದು ನಿರೀಕ್ಷೆ ಇದೆ ಅನ್ನುವಂತದ್ದು ಜನರ ಮನದಾಳದ ಮಾತಾಗಿದೆ ಸ್ವತಃ ಸುಧಾಕರ್ ಲಾಲ್ ಅವರು ಇದರ ಬಂದಿ ಮಾತಾಡ್ಸನ ಸರ್ ಏನು ಕೋಟ್ಕೆರೆ ಕ್ಷೇತ್ರದಲ್ಲಿ ಈಗಾಗಲೇ 2023 ಚುನಾವಣೆ ರಣರಂಗ ಆಗ್ತಾ ಇದೆ ಈಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ಜನಗಳ ಅಭಿಪ್ರಾಯ ಯಾವ ರೀತಿ ಇದೆ ಈಗ ಏನು ನಾವು ಈ ಚುನಾವಣೆಯನ್ನ ಎದುರಿಸ್ತಾ ಇರತಕ್ಕಂತದ್ದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಕುಮಾರಣ್ಣನವರ ಒಂದು ಆಶೀರ್ವಾದದಿಂದ ಈ ಚುನಾವಣೆಯನ್ನ ನಾವು ಎದುರಿಸ್ತಾ ಇದ್ದೇವೆ ಮತ್ತೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರತಕ್ಕಂತ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡುತ್ತಾ ಇದ್ದೇನೆ ಇಲ್ಲಿ ಕೋಟ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಎಲ್ಲ ಯುವಕರು ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಮತ್ತೆ ನಮ್ಮದೇನು ಪ್ರಾದೇಶಿಕ ಪಕ್ಷ ಇದೆ ಅದು ಎಲ್ಲೋ ಒಂದು ಕಡೆ ಈ ರಾಜ್ಯಕ್ಕೆ ಅನಿವಾರ್ಯ ಅಂತಕಂತ ಒಂದು ಮನಸ್ಥಿತಿ ನಮ್ಮ ಜನಗಳಲ್ಲಿ ಕೂಡ ಇದೆ ಹಾಗಾಗಿ ಬಹಳ ಉತ್ತಮವಾಗಿ ಸಂಘಟನೆಯನ್ನ ನಾವೆಲ್ಲರೂ ಸೇರಿ ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಸೇರ್ಕೊಂಡು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಬಿಜೆಪಿ ಪಕ್ಷ ಇಲ್ಲಿ ಸದೃಢ ಆಗಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಅನಿಲ್ ಕುಮಾರ್ ಇರಬಹುದು ಬಹಳ ಆಕಾಂಕ್ಷಿತರುಗಳು ಓಡಾಡ್ತಾ ಇದ್ದಾರೆ ಇದೇನಾದರೂ ಜೆಡಿಎಸ್ ಗೆ ಹೊಡೆತ ಬಿಡುತ್ತೆ ಯಾವ ರೀತಿ ಅಲ್ಲ ಈಗ ಬೇರೆ ಪಕ್ಷಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ನನಗೆ ನನ್ನ ಪಕ್ಷದ ಸಂಘಟನೆ ನನ್ನ ಪಕ್ಷದ ಮುಖಂಡರ ಒಂದು ಆಶೀರ್ವಾದ ನಮ್ಮ ವರಿಷ್ಠರ ಒಂದು ಏನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರತಕ್ಕಂತ ದೇವೇಗೌಡ ಅಪ್ಪಾಜಿ ಅವರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಕುಮಾರಣ್ಣನ ಅವರು ಈ ರಾಜ್ಯಕ್ಕೆ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ ಬಹಳ ಸದೃಢವಾಗಿ ಇವತ್ತು ಸಂಘಟನೆ ಆಗ್ತಾ ಇದೆ ಈಗ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕುಮಾರಣ್ಣನ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ ನಂತರದಲ್ಲಿ 25,000 ಕೋಟಿ ಸಾಲಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಆ ಮಾತನ್ನ ಉಳಿಸಿಕೊಂಡಿದ್ದಾರೆ ಇವತ್ತು ಪಂಚರತ್ನ ಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅದು ಕೂಡ ಬಹಳ ಉತ್ತಮವಾಗಿರತಕ್ಕಂಥ ಕಾರ್ಯಕ್ರಮ ಏನು ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ ಯಾರಾದರೂ ಒಬ್ಬರಿಗೆ ಅರ್ಧರಾತ್ರಿಯಲ್ಲಿ ಏನೋ ಸಮಸ್ಯೆ ಆಯಿತು ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಇರತಕ್ಕಂಥ ಹಳ್ಳಿಗೆ ಅವರು ರಾತ್ರಿ 2 ಗಂಟೆಲ್ಲೋ 3 ಗಂಟೆಲ್ಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅವರು ಯಾವುದೋ ಖಾಸಗಿ ವಾಹನ ತಗೊಂಡು ಕೋಟ್ಗೆರೆಗೆ ಬಂದು ಇಲ್ಲ ಇನ್ಯಾವಾಗಲೋ ಇಲ್ಲಿ ಕೋಟ್ಗೆರೆಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ತುಮಕೂರಿಗೆ ಹೋಗಿ ಈ ರೀತಿ ಹಲವಾರು ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ದಾರೆ ಅದನ್ನು ಮನಗೊಂಡಿರ್ತಕ್ಕಂಥ ಕುಮಾರಣ್ಣನವರು ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ 24/7 24 ಗಂಟೆ ವಾರದ 7 ದಿನಲ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಆಸ್ಪತ್ರೆಯನ್ನು ಏನು ಮಾಡ್ತೀನಿ ಅಂತಿದ್ದಾರೆ ಅದು ಅದರ ಜೊತೆಯಲ್ಲಿ ಒಂದು ಆಂಬ್ಯುಲೆನ್ಸ್ ಕೂಡ ಇರ್ತದೆ ಇಬ್ಬರು ಡಾಕ್ಟರ್ ಇರ್ತಾರೆ ಈ ರೀತಿಯ ಇದು ಒಂದು ಕಾರ್ಯಕ್ರಮ ಪಂಚರತ್ನದಲ್ಲಿ ಮತ್ತೊಂದು ವಸತಿದಿದೆ ಮತ್ತೊಂದು ಯುವಕರಿಗೆ ಉದ್ಯೋಗವನ್ನು ನೀಡೋದಕ್ಕಾಗಿ ಒಂದು ಕಾರ್ಯಕ್ರಮ ಇದೆ ಮತ್ತು ನಮ್ಮ ಸ್ತ್ರೀಶಕ್ತಿ ಸಂಘಗಳು ಸ್ವಸಹಾಯ ಸಂಘಗಳಿಗೆ ಏನು ಅವರು ಸಾಲವನ್ನು ಪಡೆದಿದ್ದಾರೆ ಅದು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಅಥವಾ VSSN ಸೊಸೈಟಿಗಳಿರ್ಬೋದು ಆ ಒಂದು ಸಾಲವನ್ನು ಕೂಡ 24 ಗಂಟೆಯ ಒಳಗಾಗಿ ಸಾಲ ಮನ್ನಾ ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇವೆಲ್ಲವೂ ಕೂಡ ನಮಗೆ ಭಾಳ ಒಂದು ದೊಡ್ಡ ಶಕ್ತಿ ಸರ್ ಈ ಬಾರಿ ಸುಧಾಕರ್ ಲಾಲ್ ಅವರನ್ನ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅನ್ನುವಂಥ ವೇವ್ ಕ್ರಿಯೇಟ್ ಆಗಿದೆ ಈಗ ನೀವು ಯಾವ ವಿಚಾರವನ್ನು ಇಟ್ಕೊಂಡು ಜನಗಳ ಬಳಿ ಹೋಗ್ತಾ ಇದ್ರಿ ಸರ್ ಸುಧಾಕರ್ ಲಾಲ್ ಅವ್ರನ್ನ ಕೊಟ್ಟಿರೋ ಜನ ಯಾಕೆ ಗೆಲ್ಲಿಸಬೇಕು ಮತ್ತೆ ಈಗ ಸುಧಾಕರ್ ಲಾಲ್ ಕೊರಟಗೆರೆ ಕ್ಷೇತ್ರದ ಮನೆ ಮಗ ಅಂತಕ್ಕಂಥ ಅಭಿಪ್ರಾಯ ನಮ್ಮ ಜನಗಳಲ್ಲಿದೆ ಹಾಗಾಗಿ ನನ್ನನ್ನು ಗೆಲ್ಲಿಸಬೇಕು ಮನೆಯ ಮಗನನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಮನಸ್ಥಿತಿ ನಮ್ಮ ಜನಗಳಲ್ಲಿದೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾನು 3 ಬಾರಿ ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿದ್ದೆ ಮತ್ತು ಒಂದು ಸಾರಿ ಶಾಸಕ ಕೂಡ ಆಗಿದ್ದೆ ಆದರೆ ನಾನು ಪರಾಜಿತಗೊಂಡ ನಂತರದಲ್ಲೂ ಕೂಡ ಕ್ಷೇತ್ರದ ಜನರ ಜೊತೆ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿದ್ದೇನೆ ಮತ್ತು ನಾನು ಜಿಲ್ಲಾ ಪಂಚಾಯತಿ ಸದಸ್ಯ 2000 ಆದೆ ಆಗಿನಿಂದಲೂ ಇವತ್ತಿನವರೆಗೂ ಸುಮಾರು
35 ಸಾವಿರ ಜನರಿಗೆ ಶಸ್ತ್ರಚಿಕಿತ್ಸೆಗಳು ಇರಬಹುದು ವೈದ್ಯಕೀಯ ಒಂದು ಕೆಲಸಗಳನ್ನು ಎಲ್ಲವನ್ನ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಹಾಗಾಗಿ ಅವರಿಗೆಲ್ಲ ಒಂದು ಕಡೆ ಏನೋ ನಮ್ಮ ಕಷ್ಟಕಾಲದಲ್ಲಿ ಸುಧಾಕರ್ ಲಾಲ್ ಆಗ್ತಾರೆ ನಮ್ಮ ತೊಂದರೆಯಲ್ಲಿ ಇದ್ದಾಗ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತಕಂತ ಭಾವನೆ ಇದೆ ಈಗಾಗಲೇ ಕೊರ್ಟಕೆರೆ ಆಡಳಿತದ ಸುಧಾರಣೆ ಆಗಿದ್ಯಾ ಕೊರ್ಟಕೆರೆ ಆಡಳಿತದ ವೈಫಲ್ಯ ಏನಾದರೂ ಇದೆಯಾ ಏನು ಹೇಳ್ತೀರಾ ಯಾಕೆಂದ್ರೆ ಪ್ರತಿದ್ವನಿಯಾಗಿ ಪ್ರತಿನಿಧಿಸುವಂತ ಯಾವುದೇ ಅಭ್ಯರ್ಥಿ ಆದರೂ ವಿರೋಧವಾಗಿ ಯಾವುದೇ ಕೂಡ ಇಲ್ಲಿ ಕೊರ್ಟಕೆರೆಯಲ್ಲಿ ನಡೀತಾ ಇಲ್ಲ ಅನ್ನುವಂತದ್ದು ಮಾತು ಇಲ್ಲ ಅದನ್ನೆಲ್ಲ ಕೂಡ ಆ ಸೂಕ್ತವಾಗಿರತಕ್ಕಂತ ಸಂದರ್ಭದಲ್ಲಿ ಹೇಳ್ತೇನೆ ಈಗಿರತಕ್ಕಂತದ್ದು ನಾವು ಪಂಚರತ್ನ ರಥಯಾತ್ರೆ ಏನಿದೆ ಅದನ್ನು ಬಹಳ ಯಶಸ್ವಿಗೊಳಿಸಬೇಕು ಅಂತ ನಾವು ಹೊರಟಿದ್ದೇವೆ ಮತ್ತೆ ಪಕ್ಷದ ಸಂಘಟನೆಯನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಎಸ್ ಸರ್ ಈಗಾಗಲೇ ಕೊರ್ಟಕೆರೆ ಜನ ನನ್ನ ಮನೆ ಮಗ ಅಂತ ಗುರುತಿಸಿದ್ದಾರೆ ಮುಂದಿನ ಬಾರಿ ನಾನು ಗೆಲ್ಲುವಂತ ನಿರೀಕ್ಷೆಯಲ್ಲಿ ಇದ್ದೇನೆ ಅವರು ನನ್ನ ಸೇವೆಯನ್ನು ಗುರುತಿಸಿ ಮುಂದಿನ 2023 ರ ಚುನಾವಣೆಗೆ ನನ್ನನ್ನು ಆಯ್ಕೆ ಮಾಡುವಂತ ನಿರೀಕ್ಷೆ ಇದೆ ಅನ್ನುವಂತದ್ದು ಸುಧಾಕರ್ ಲಾಲ್ ಅವರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು